ನಾನು ಹೇಳಲಿಕ್ಕೆ ಹೊರಟಿದ್ದು ಪದ ನನಗೆ ತಕ್ಷಣ ಬಾಯಿಗೆ ಬರಲಿಲ್ಲ. ಸಲ್ಲೇಖನ ವ್ರತ ಅಂದ್ರೆ ಸ್ವಯಂ ಆಯ್ಕೆ ಮಾಡಿಕೊಂಡು ಈ ದೇಹದಿಂದ ತ್ಯಾಗ, ಈ ದೇಹವನ್ನ ತ್ಯಾಗ ಮಾಡಿ ಇಹಲೋಕವನ್ನ ತ್ಯಾಗ ಮಾಡಿ ನಿರ್ವಾಣ ಮುಕ್ತಿಯನ್ನ, ಈ ಜೀವನದ ಸೈಕಲ್ ಏನಿದೆ ವೃತ್ತ, ಇದರಿಂದ ಮುಕ್ತಿಯನ್ನ ಪಡೆಯತಕ್ಕಂಥದ್ದು ಸ್ವಯಂ ಇಚ್ಛೆಯಿಂದ ನಾವು ಸಲ್ಲೇಖನ ವೃತ್ತವನ್ನ ಸಲ್ಲೇಖನ ವ್ರತವನ್ನ ಮುನಿಗಳು ಕೈಗೊಂಡಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ತೋರಿಸ್ಕೊಡುತ್ತೆ ಎಷ್ಟು ನಾವು ಅವರು ಜೀವನದಿಂದ ನಿರ್ಲಿಪ್ತರಾಗಿದ್ರು, ಜೀವನ ನಡೆಸ್ತಾ ಇದ್ರು ಕೂಡ ಆ ಜೀವನದಿಂದ ಎಷ್ಟು ನಿರ್ಲಿಪ್ತರಾಗಿ ಬದುಕಲಿಕ್ಕೂ ಕೂಡ ಒಂದು ದಾರಿಯನ್ನ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ಜೈನ ಮುನಿಗಳಾದಂತ ಆಚಾರ್ಯ 108 ವಿದ್ಯಾಸಾಗರ ಮಹಾರಾಜರು ಸಲ್ಲೇಖನದ ಮೂಲಕ ಮುಕ್ತಿಯನ್ನು ಪಡೆದಿದ್ದಾರೆ. ಜೈನ ಧರ್ಮ ಭಾರತದ ಅತ್ಯಂತ ಒಂದು ಶ್ರೇಷ್ಠ ಧರ್ಮ, ಅಷ್ಟೇ ಅಲ್ಲ ಭಾರತೀಯ ಸಂಸ್ಕೃತಿಗೆ ಭಾರತೀಯತೆಯನ್ನು ಅತ್ಯಂತ ಪ್ರೀತಿಯನ್ನು ಹೊಂದಿದಂಥ ಒಂದು ಧರ್ಮ. ಒಂದು ಕಾಲದಲ್ಲಿ ಜೈನ ಧರ್ಮ ಭಾಳ ಉತ್ಸಾಹ ಸ್ಥಿತಿಯಲ್ಲಿ ದೇಶದಲ್ಲಿತ್ತು. ಏನಾಯ್ತು ಅಂತ ಅಧ್ಯಕ್ಷ ಅಲ್ಲಿರುವಂತಹ ಅತ್ಯಂತ ಕಠಿಣವಾದಂತಹ ಅವರ ಆಚರಣೆಗಳಿದಾವು, ಮುಂದೆ ಅದು ಜೈನ ಧರ್ಮ ಇವತ್ತು ಅಲ್ಪಸಂಖ್ಯಾತರ ಒಂದು ಇದರಲ್ಲಿ ಬರುವಂತಹದ್ದಾಯ್ತು. ಅವರ ಈಗಾಗಲೇ ನಮ್ಮ ಮಾನ್ಯ ಕಂದಾಯ ಸಚಿವರು ಹೇಳದಂತೆ ಈ ಸಲ್ಲೇಖನ ಅನ್ನುವಂಥದ್ದು ಜೈನ ಧರ್ಮದಲ್ಲಿ ಎಂತಿಂಥವ್ರ ಅಧ್ಯಕ್ಷರೇ ನಾವು ನೋಡ್ತೀವಿ. ನಮ್ಮಲ್ಲಿ ಸಹ ಸಾಕಷ್ಟು ಜೈನ ಧರ್ಮದವರು ಇದ್ದಾರೆ. ಸಣ್ಣ ವಯಸ್ಸಿನಲ್ಲಿ ಹೆಣ್ಮಕ್ಕಳು ಹುಡುಗರು ದೀಕ್ಷೆಯನ್ನು ತಗೊಂಡ್ಬಿಡ್ತಾರೆ, ಅವರು ಸಾಕಷ್ಟು ಶ್ರೀಮಂತರಿರ್ತಾರೆ. ಒಂದು 2 ವರ್ಷದಿಂದ ನಾನು ನೋಡಿದೆ ನಮ್ಮ ರಿಲಯನ್ಸ್ದು ವೈಸ್ ಚೇರ್ಮನ್ ಶಾ ತೊಳಿ ಒಬ್ಬರು ವೈಸ್ ಚೇರ್ಮನ್ ರಿಲಯನ್ಸ್ ಕಂಪ್ನಿದು ಅಂಬಾನಿ ಅವ್ರ ಕಂಪ್ನಿದು ವೈಸ್ ಚೇರ್ಮನ್ರು ದೀಕ್ಷೆ ತಗೊಂಡ್ರು ಜೈನ. ಅಂದರೆ ಜೈನ ಧರ್ಮದಲ್ಲಿ ಎಷ್ಟೇ ಶ್ರೀಮಂತ ಇರಲಿ, ಎಷ್ಟೇ ಐಷಾರಾಮಿ ಜೀವನವನ್ನು ಎಲ್ಲ ತ್ಯಜಿಸಿ, ಯಾಕಂದ್ರೆ ಇವತ್ತೆಲ್ಲ ನಾವು ಎಲ್ಲ ಕೆಲಸ ಮಾಡೋದು ಐಷಾರಾಮಿ ಜೀವನ ಮಾಡಲಿಕ್ಕೆ, ಆದರೆ ಅವರು ತಮ್ಮ ಐಷಾರಾಮಿ ಜೀವನದಿಂದ ದೀಕ್ಷೆ ಅವರೆಲ್ಲ ಕಾಲಲ್ಲಿ ಏನೂ ಇಲ್ಲ ಅಧ್ಯಕ್ಷರೇ, ಅವರು ನಡೀತಾರಂಥದ್ದು ನೋಡಿಬಿಟ್ರೆ ಅದು ಕಠಿಣವಾದಂಥ ತಪಸ್ಸೆ ಅದು. ಅಂಥ ಒಂದು ಶ್ರೇಷ್ಠ ಇವರು ಈ ಗುರುಗಳು ಇಡೀ ದೇಶಕ್ಕೇ ಒಂದು ಮಾದರಿಯಾಗಿ. ಗೋ ರಕ್ಷಣೆ ಅನ್ನುವಂಥದ್ದು ಜೈನ ಧರ್ಮದಲ್ಲಿ ಬಹಳ ಪವಿತ್ರವಾದಂಥ ಸೇವೆ. ಅವರು ಹೆಚ್ಚು ತಮ್ಮ ಚಿಂತನೆಗಳು ಗೋವಿನ ಬಗ್ಗೆನೇ ಇರ್ತದೆ. ಅದಕ್ಕೆ ಇಡೀ ಪ್ರತಿಯೊಬ್ಬ ಜೈನ ಧರ್ಮದಲ್ಲಿ ಗೋ ರಕ್ಷಣೆ ಮಾಡಬೇಕು, ಗೋಗಳಿಗೆ ತನ್ನ ಸಂಪಾದನೆ ಮಾಡಿದ್ರಲ್ಲಿ ಇಷ್ಟು ಹಣ ಕೊಡಬೇಕಂತ. ನಾನು ರಾಜಸ್ಥಾನದಲ್ಲಿ ಒಂದು ಗೋಶಾಲೆಗೆ ಹೋಗಿದ್ದೆ ಅಧ್ಯಕ್ಷ, ಅಲ್ಲಿ ಸುಮಾರು 1.5 ಲಕ್ಷ ಗೋಗಳು ನಂದಗಾಂವ್ ಅಂತೇಳಿ ನಮ್ಮ ಮೌಂಟ್ ಆಬೂದಿಂದ 50 ಕಿಲೋಮೀಟರ್ ಮೇಲಿದೆ, 1.5 ಲಕ್ಷ 3,000 ಎಕರೆದಲ್ಲಿ ಒಂದು ಗೋಶಾಲೆ ನಡೆಸ್ತಾರೆ. ನಾ ಕೇಳಿದೆ ಇಷ್ಟು ಇದಕ್ಕೆ ದಿವಸಕ್ಕೆ 1 ಕೋಟಿ ರೂಪಾಯಿ ಎಷ್ಟು ಮೇವು ಬೇಕು ಅದು ಹೇಳಿದ್ರು. ಅಲ್ಲಿ ಮಹಾರಾಜರು ಅಲ್ಲಿ ಒಬ್ಬ ಗೋಪಾಲ್ ಮಹಾರಾಜರು ಹೇಳಿದ್ರು ಜಗತ್ತಿನ ಯಾವುದೇ ಮೂಲ್ಯ ಇರುವಂಥ ಒಬ್ಬ ಜೈನ ಧರ್ಮೀಯ ತಾನು ಏನು ಸಂಪಾದನೆ ಮಾಡ್ತಾನೆ ಅದರ ಒಂದು ಭಾಗವನ್ನು ಗೋ ರಕ್ಷಣೆಗೆ ಕೊಡುವಂಥದ್ದು. ಈ ರೀತಿ ಒಂದು ಪವಿತ್ರವಾದಂಥ ಒಂದು ಕೆಲಸ ಮಾಡುವಂಥ ಜೈನ ಧರ್ಮದ ಬಹಳ ತಪಸ್ಸುಗಳು. ಇವ್ರ ಬಗ್ಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ದೇಶದ ಗೃಹ ಮಂತ್ರಿಗಳು ಎಲ್ಲರೂ, ಹಿಂದೆ ಶ್ರೀಮತಿ ಇಂದಿರಾಗಾಂಧಿಯವರು ಸಹ ಈ ಜೈನ ಮುನಿಗಳ ಮೇಲೆ ವಿಶೇಷವಾದಂಥ ಭಕ್ತಿ ಇದೆ ಅಂತ ನಾವು ನೋಡಿದ್ದೀವಿ. ಅದಕ್ಕೆ ಅಂತ ಒಬ್ಬ ಶ್ರೇಷ್ಠ ಸಂತರು ಇವತ್ತೇನು ರಾಷ್ಟ್ರ ಸಂತರು ಇವರೆಲ್ಲ, ತಮಗಾಗಿ ಏನೂ ಅಲ್ಲ ದೇಶಕ್ಕಾಗಿ ಜನ ಸಮಾಜಕ್ಕಾಗಿ ಎಂದೇನು ಸೇವೆ ಮಾಡಿದಂಥ ಅಂತ ಒಬ್ಬ ಪುಣ್ಯಾತ್ಮರು ಛತ್ತೀಸ್ಗಢದ ಡೊಂಗರ್ಗಢದಲ್ಲಿ ಚಂದ್ರಗಿರಿ ತೀರ್ಥ ಸಲ್ಲೇಖನ ಅನ್ನುವಂಥ ಶಂಕರಾಚಾರ್ಯ ಎಲ್ಲ ನೀರು ಬಿಟ್ಟು ಎಲ್ಲಾನು ಬಿಟ್ಟು ಇವತ್ತೇನು ಇಹಲೋಕ ತ್ಯಜಿಸ್ತಾರೆ. ನಾನು ಸಹ ಈ ಒಂದು ಸಂದರ್ಭದಲ್ಲಿ ಅವ್ರ ಸಂತಾಪವನ್ನು ಸಲ್ಲಿಸ್ತಾರೆ. ಚೆನ್ನಿ ಬೇಗ ಒಂದು ನಿಮಿಷ ಮುಗಿ ಫಾಸ್ಟ್. ವಿದ್ಯಾಸಾಗರ ಮಹಾರಾಜರ ಮುನಿಗಳು ನಿಧನಾಗಿರುವಂತಹ ಸುದ್ದಿ ಕೇಳಿ ನನಗೂ ಕೂಡ ಬಹಳ ನೋವಿನ ಸಂಗತಿ. 82 ನಡೆದಂತ ಮಹಾಮಸ್ತಕಾಭಿಷೇಕ ಈ ಸಂದರ್ಭದಲ್ಲಿ ನನಗೂ ಕೂಡ 21 ದಿನ ಅವ್ರ ಜೊತೆಗೆ ಇರುವಂತಹ ಅವಕಾಶ ಸಿಕ್ಕಿತ್ತು. ಅವರ ಆಶೀರ್ವಾದದಿಂದ ಇಡೀ ಸಮಾಜದ ಚಟುವಟಿಕೆಗೆ ಶಕ್ತಿ ಕೊಡುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ಹಾಗೆಯೇ ಶಿವಮೊಗ್ಗ ನಗರಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲೂ ಕೂಡ
ಇಡೀ ಹಿಂದೂ ಸಮಾಜ ಅವರನ್ನು ಸ್ವಾಗತ ಮಾಡಿ ಅವರನ್ನು ಒಂದು ದೇವತಾ ಕಾರ್ಯದಲ್ಲಿ ಜೋಡಿಸಿಕೊಳ್ಳುವಂಥ ಪ್ರಯತ್ನ ಕೂಡ ನಡೆದಿದ್ದು ನನಗಿವತ್ತು ನೆನಪಾಗ್ತಾ ಇದೆ. ಸೊ ಒಟ್ಟಾರೆ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಟ್ಟಂತಹ ಮತ್ತು ವಿಶೇಷವಾಗಿ ಒಂದು ಒಬ್ಬ ವ್ಯಕ್ತಿಯ ಜೀವನವನ್ನು ಹೇಗೆ ಸುಧಾರಣೆ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಅನ್ನೋದಕ್ಕೆ ಮೇಲ್ಪಂಕ್ತಿ ಹಾಕಿಕೊಟ್ಟದ್ದೊಬ್ಬ ಮಹಾಮುನಿಗಳು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಮಹಾಮಸ್ತಕಾಭಿಷೇಕಕ್ಕೆ ಸಂಪೂರ್ಣ ಶಕ್ತಿಯನ್ನು ಧಾರೆ ಎರೆದಂಥ ಮಹಾಮುನಿಗಳು ಅವರು ಇವತ್ತಿಲ್ಲ ಅನ್ನುವಂಥದ್ದು ನಮಗೆ ಬಹಳ ನೋವಿನ ಸಂಗತಿ. ಅವರಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡಿ.